ನಮಸ್ಕಾರ ನಾನು ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಕನ್ನಡ ಉಪನ್ಯಾಸಕಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬ್ಯಾಟ್ರಾಯನಪುರ ಬೆಂಗಳೂರು ದಕ್ಷಿಣ ಜಿಲ್ಲೆ ನಾನು ಕೇಳಿ ಕಲಿಯಿರಿ ಅನ್ನುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅಂಕವನ್ನು ಗಳಿಸುವಂತಹ ಒಂದು ಪಠ್ಯವನ್ನು ತಯಾರು ಇದ್ದೇನೆ ಇದರಲ್ಲಿ ಇಂದು ಇದು ಇಪ್ಪತ್ತೇಳನೇ ಸಂಚಿಕೆ ಇದರಲ್ಲಿ ಎರಡು ಸಾವಿರದ ಹದಿನೆಂಟು ಮಾರ್ಚರ ಮಾರ್ಚ್ ಮಾರ್ಚಿನ ದ್ವಿತೀಯ ಪಿ ಯು ಸಿ ಕನ್ನಡ ಅಂತಿಮ ಪರೀಕ್ಷೆಯ ಪ್ರಶ್ನೆಗಳು ಮತ್ತು ಸಂಕ್ಷಿಪ್ತ ಉತ್ತರವನ್ನು ನಾನಿಲ್ಲಿ ನೀಡಿದ್ದೇನೆ ಇಲ್ಲಿ ಒಂದು ಅಂಕ ಎರಡು ಅಂಕ ಮೂರು ಅಂಕ ಆಮೇಲೆ ನಾಲ್ಕು ಅಂಕದ ದೀರ್ಘ ಉತ್ತರಗಳು ಪ್ರಬಂಧ ಪತ್ರ ವ್ಯಾಕರಣ ಎಲ್ಲ ಇದೆ ಇದರಲ್ಲಿ ದೀರ್ಘ ಉತ್ತರಗಳನ್ನೆಲ್ಲ ಎಲ್ಲವನ್ನು ನಮಗೆ ನೇರವಾಗಿ ಹೇಳಲಿಕ್ಕಾಗೋದಿಲ್ಲ ಹೇಗೆ ಬರೀಬೇಕು ಅಂತ ಹೇಳೋದನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ ಒಂದು ಅಂಕ ಎರಡು ಅಂಕಕ್ಕೆಲ್ಲ ನೇರವಾದ ಉತ್ತರವನ್ನು ಕೊಡ್ತೇನೆ ನೀವು ಪಠ್ಯಪುಸ್ತಕ ತೆರೆದು ಒಂದು ಪುಸ್ತಕವನ್ನು ಹಿಡಿದುಕೊಂಡು ಬರೆದು ಅಭ್ಯಾಸ ಮಾಡಬೇಕು ದೀರ್ಘ ಉತ್ತರವನ್ನಂತೂ ಬರೆಯದೇ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಅಂಕದ ಪ್ರಶ್ನೆಗಳು ಮೊದಲನೆಯದು ಗುರು ಹೇಗೆ ವರ್ತಿಸಬಾರದು ಗುರು ಲಘುವಾಗಿ ವರ್ತಿಸಬಾರದು ಎರಡನೆಯದು ಧರ್ಮರಾಯನಿಗೆ ಎಂಥ ಗರ ಹೊಡೆದಿದೆ ಧರ್ಮರಾಯನಿಗೆ ಧರ್ಮ ಕ್ಷಮೆಯ ಗರ ಹೊಡೆದಿದೆ ಮೂರನೆಯದು ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ತಾಯಿ ಪ್ರಶ್ನೆ ಸಂಖ್ಯೆ ನಾಲ್ಕು ತೈಲ ತೀರಿದ್ದು ಹೇಗೆ ತಿಳಿಯುತ್ತದೆ ದೀಪ ಆರಿದಾಗ ತೈಲ ತೀರಿದ್ದು ತಿಳಿಯುತ್ತದೆ ಪ್ರಶ್ನೆ ಸಂಖ್ಯೆ ಐದು ಮಾರ್ಷನ ಜೊತೆಗಾರನ ಹೆಸರೇನು ಮಾರ್ಷನ ಜೊತೆಗಾರನ ಹೆಸರು ಪೂಣಚ್ಚಿ ಪ್ರಶ್ನೆ ಸಂಖ್ಯೆ ಆರು ಬೆಳ್ಳಿ ಲೋಟವನ್ನು ಲಪಟಾಯಿಸಿದ ಅಪವಾದವನ್ನು ಯಾರ ಮೇಲೆ ಹೊರಿಸಲಾಯಿತು ಬೆಳ್ಳಿ ಲೋಟವನ್ನು ಲಪಟಾಯಿಸಿದ ಅಪವಾದವನ್ನು ಚಿನ್ನಮ್ಮ ಮತ್ತು ಕುದುಪನ ಕುಟುಂಬದ ಮೇಲೆ ಹೊರಿಸಲಾಯಿತು ಪ್ರಶ್ನೆ ಸಂಖ್ಯೆ ಏಳು ವಿಜ್ಞಾನದ ಅಡಿಪಾಯ ಯಾವುದು ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳುವುದು ಪ್ರಶ್ನೆ ಸಂಖ್ಯೆ ಎಂಟು ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿ ಇತ್ತು ಕೃಷ್ಣೇಗೌಡರ ಆನೆ ಮೊದಲು ಗೂಳೂರು ಮಠದಲ್ಲಿ ಇತ್ತು ಪ್ರಶ್ನೆ ಸಂಖ್ಯೆ ಒಂಬತ್ತು ನಿರೂಪಕರ ಪ್ರಕಾರ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ ಯಾವುದು ಊರನ್ನು ಸ್ವಚ್ಛವಾಗಿಡುವುದು ನಿರೂಪಕರ ಪ್ರಕಾರ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯವಾಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಫಾರೆಸ್ಟರ್ ನಾಗರಾಜನಿಗೆ ಸೂಚಿಸಿದರು ಮುಂದೆ ಎರಡು ಅಂಕದ ಪ್ರಶ್ನೆಗಳು ಇದಕ್ಕೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿದರೆ ಸಾಕು ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ತಾನು ಹುಬ್ಬು ಗಂಟಿಕ್ಕುವುದರ ಒಳಗಡೆ ನಿಮಗೆ ತೊಂದರೆಯನ್ನು ಕೊಟ್ಟ ಅಂಗದನೆ ಮೊದಲಾದವರನ್ನು ಸೆಳೆದು ತಂದು ನಿಮ್ಮ ಎದುರೇ ನಾನಾ ವಿಧವಾಗಿ ಶಿಕ್ಷಿಸುವೆನು ಎಂದು ಹೇಳಿ ಸಂತೈಸಿದನು ಮುಂದಿನದು ಯಾರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ ಯಾಕೆ ಘೋರ ಪಾಪಿಗಳಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ ಊರ ಹಂದಿಗೆ ಷಡ್ರಸಾನ್ನ ಭೋಜನವನ್ನು ನಿಕ್ಕಿದರೂ ಕೂಡ ಅದು ನಾರುವ ದುರ್ಗಂಧವನ್ನು ಬಿಡುವುದಿಲ್ಲ ಹಾಗೆಯೇ ಎಷ್ಟೇ ತತ್ವಜ್ಞಾನವನ್ನು ಹೇಳಿದರೂ ಕೂಡ ಘೋರ ಪಾಪಿಗಳು ಕೆಟ್ಟ ಕಾರ್ಯವನ್ನು ಬಿಡುವುದಿಲ್ಲ ಆದ್ದರಿಂದ ಅವರಿಗೆ ತತ್ವಜ್ಞಾನವನ್ನು ಹೇಳಿ ಪ್ರಯೋಜನವಿಲ್ಲ ಮುಂದಿನದು ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ ಬಾನು ಕತ್ತಲಾದರೂ ಮತ್ತೆ ಬೆಳಗಾಗಿ ಬೆಳಗಾಗಿ ಹೊಳೆಯುತ್ತದೆ ಬಾನು ಹೊಗರ ಬಾನ್ ಮತ್ತೆ ಹೊಗರಲುಂಟು ಅದೇ ರೀತಿ ಮರ ಕಡಿದರೂ ಮತ್ತೆ ಚಿಗುರುತ್ತದೆ ಎಂದು ಕವಿ ಹೇಳಿದ್ದಾರೆ ಎಣ್ಣೆಯಲ್ಲಿ ನೆನೆದು ಉರಿಯುವ ಬತ್ತಿಯನ್ನು ಯಾವ ಯಾವುದಕ್ಕೆ ಹೋಲಿಸಲಾಗಿದೆ ಎಣ್ಣೆಯಲ್ಲಿ ನೆನೆದ ಬತ್ತಿಯನ್ನು ಮಡಿ ಮಿಂದು ಮಡಿಯುಟ್ಟ ಭಕ್ತನಿಗೆ ಹೋಲಿಸಲಾಗಿದೆ ಉರಿಯುವ ಬತ್ತಿಯನ್ನು ತನ್ನನ್ನು ತಾನೇ ತನ್ನ ಬಲೆಯಲ್ಲಿ ಕ್ಷಮಿಸಿ ನಡುವೆ ಫೋನ್ ಬಂದು ಡಿಸ್ಟರ್ಬ್ ಆಯ್ತದೋ ಎಣ್ಣೆಯಲ್ಲಿ ನೆನೆದು ಉರಿಯುವ ಬತ್ತಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಎಣ್ಣೆಯಲ್ಲಿ ಉರಿದು ಎಣ್ಣೆಯಲ್ಲಿ ನೆನೆದು ಉರಿಯುವ ಬತ್ತಿಯನ್ನು ಮಿಂದು ಮಡಿಯುಟ್ಟ ಭಕ್ತನಿಗೆ ಅಜ್ಞಾನವನ್ನು ಕಳೆಯುವ ಯೋಗಿಗೆ ಮತ್ತು ತನ್ನ ಬಲೆಯಲ್ಲಿ ತನ್ನ ನೂಲಿನಿಂದಲೇ ಸಾಯುವ ಜೇಡನಿಗೆ ಹೋಲಿಸಲಾಗಿದೆ ಹದಿನೈದನೆಯದು ಕವಿಯಿತ್ರಿ ನಗುವ ನಗು ಎಂತಹದು ಕವಿಯಿತ್ರಿ ನಗುವ ನಗುವ ನಗುವಿನಿಂದ ಕಾರ್ಮೋಡ ಉಂಟಾಗಬೇಕು ಅದರಿಂದ ಮಳೆ ಸುರಿಸುವ ನಗು ಅದು ಬೆಳೆ ಬೆಳೆಯುವ ನಗು ಎಲ್ಲರ ಬದುಕಿನಲ್ಲಿ ನಗುವನ್ನು ಮೂಡಿಸುವ ನಗು ಅದು ಎಂದು ಕವಯಿತ್ರಿ ಹೇಳಿದ್ದಾರೆ ಮುಂದಿನದು ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೂ ಇದ್ದೇ ಇರುತ್ತವೆ ಎಲ್ಲಿಯವರೆಗೆ ಕನ್ನಡ ನಮ್ಮ ಆಡಳಿತ ಭಾಷೆ ಆಗುವುದಿಲ್ಲವೋ ಶಿಕ್ಷಣದಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುವುದಿಲ್ಲವೋ ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳು ಆಗುವುದಿಲ್ಲವೋ ಅಲ್ಲಿಯವರೆಗೆ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತವೆ ಮುಂದಿನದು ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ದಳು ಮುಂಜಾನೆ ಚಿನ್ನಮ್ಮ ಶಾಂಭವಿ ನದಿಯ ತೀರದಲ್ಲಿ ಅದರ ಸೆರಗಿನಲ್ಲಿ ಮುಸುರೆ ಪಾತ್ರಗಳನ್ನು ತಿಕ್ಕುವ ಕೆಲಸದಲ್ಲಿ ತೊಡಗಿದ್ದಳು ಜೊತೆಗೆ ತಮ್ಮ ಕುಟುಂಬಕ್ಕೆ ಅಪವಾದವನ್ನು ತಂದ ಶಾಂಭವಿ ನದಿಯನ್ನು ಬೈಯುತ್ತಿದ್ದಳು ಅವಳ ಬೈಗಳಿಗೆ ಹೆದರಿಯೋ ಎಂಬಂತೆ ಶಾಂಭವಿ ನದಿಯ ಕೊಕ್ಕರೆಗಳು ಕೂಡ ಹಾರಿಹೋಗುತ್ತವೆ ಮುಂದಿರೋದು ಕಲಾಂ ಅವರು ತಾವು ಆತ್ಮಕಥೆ ಬರೆದುದು ಏತಕ್ಕಾಗಿ ಕಲಾಂ ಅವರು ತಮ್ಮ ಆತ್ಮಕತೆಯನ್ನು ಸಾಮಾಜಿಕ ಸೌಲಭ್ಯಗಳಿಲ್ಲದ ಯಾವುದೋ ಮೂಲೆಯ ಹಳ್ ಊರಿನಲ್ಲಿ ಹುಟ್ಟಿ ಬೆಳೆದ ಒಂದು ಮಗು ಅಂಥದೇ ಪರಿಸ ಪರಿಸರದಲ್ಲಿದ್ದ ತನ್ನ ಭವಿಷ್ಯ ಅರಳಿದ್ದನ್ನು ಓದಿದಾಗ ಅಂತಹ ಮಗು ತಾನು ಹಿಂದುಳಿದವನು ಅಸಮರ್ಥನು ಅನ್ನುವ ಭ್ರಮೆಯಿಂದ ಬಿಡುಗಡೆಗೊಂಡು ಸ್ಫೂರ್ತಿ ಮತ್ತು ಭರವಸೆಯನ್ನು ಪಡೆಯಬಹುದು ಎಂಬ ಕಾರಣದಿಂದ ಆತ್ಮಕತೆಯನ್ನು ಬರೆದಿದ್ದಾರೆ ಮುಂದಿನದು ಮುಂದಿನ ಪ್ರಶ್ನೆ ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯಿತು ಎಂದು ಮನೋರಮೆ ಹೇಳಿದ್ದೇಕೆ ಮನೋರಮೆ ಕತೆಯೊಂದನ್ನು ಹೇಳು ಎಂದಾಗ ಮುದ್ದಣ ಸಂಸ್ಕೃತದಲ್ಲಿ ಕತೆಯನ್ನು ಹೇಳಲು ಆರಂಭಿಸುತ್ತಾನೆ ಆಗ ಮನೋರಮೆಯು ನನಗೆ ಕನ್ನಡದ ಸೊಗಸನ್ನೇ ತಿಳಿಯಲಾಗಿಲ್ಲ ಹಾಗಿರುವಾಗ ಸಂಸ್ಕೃತದಲ್ಲಿ ಕತೆ ಹೇಳಿದರೆ ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಗುತ್ತದೆ ಎಂದು ಹೇಳಿದ್ದಾಳೆ ಮುಂದಿನದು ಇಪ್ಪತ್ತನೇ ಪ್ರಶ್ನೆ ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ದುರ್ಗಪ್ಪನು ಚಂದ ವಸೂಲಿಗೋ ಇನಾಮು ಪಡೆಯಲು ಅಥವಾ ಮನೆ ಬಳಕೆಗಾಗಿ ಏಲಕ್ಕಿ ಬೀಜಕ್ಕೋ ಕಾಫಿ ಬೀಜಕ್ಕೋ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು ಕಾಡಿನಲ್ಲಿ ಆನೆಗಳಿಗೆ ಉಪಯುಕ್ತವಾದ ಮರಗಳನ್ನು ಕಡಿದು ನಿರುಪಯುಕ್ತವಾದ ನೀಲಗಿರಿ ಅಕೇಶಿಯಾ ಮರಗಳನ್ನು ಬೆಳೆಸಿದ್ದಾರೆ ಇದರಿಂದಾಗಿ ಆನೆಗಳಿಗೆ ಕಾಡಿನಲ್ಲಿ ಆಹಾರ ಸಿಗುತ್ತಿಲ್ಲ ಆದ್ದರಿಂದ ಕಾಡಾನೆಗಳು ಆಹಾರವನ್ನು ಹುಡುಕಿಕೊಂಡು ನಾಡಿಗೆ ಬರುತ್ತಿವೆ ಎಂದು ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣವಾಗಿದೆ ಮುಂದಿನದು ಮುಂದಿನದು ಮೂರು ಅಂಕದ ಪ್ರಶ್ನೆಗಳು ಅಂದರೆ ಸಂದರ್ಭ ಸಹಿತ ಸ್ಪಷ್ಟೀಕರಣ ಇಲ್ಲಿ ಸಂದರ್ಭ ಮತ್ತು ಸ್ವಾರಸ್ಯವನ್ನು ವಿವರಣೆಯನ್ನು ಬರೀಬೇಕು ಎರಡು ಪ್ಯಾರಾಗ್ರಾಫನ್ನು ಮಾಡ್ಕೊಳ್ಳಿ ಮೊದಲ ಒಂದು ಪ್ಯಾರಾಗ್ರಾಫ್ ಸಂದರ್ಭ ಕ್ಷಮಿಸಿ ಇದರಲ್ಲಿ ಎಲ್ಲಿಂದ ಆರಿಸಿದ್ದು ಯಾರು ಯಾರಿಗೆ ಹೇಳಿದ್ದಾರೆ ಯಾವಾಗ ಹೇಳಿದ್ದಾರೆ ಎಂಬುದನ್ನು ಬರೆಯಿರಿ ಮುಂದೆ ಯಾಕೆ ಹೇಗೆ ಹೇಳಿದ್ದಾರೆ ಅನ್ನೋ ಸ್ವಾರಸ್ಯವನ್ನು ಎರಡನೇ ಪ್ಯಾರಾಗ್ರಾಫಲ್ಲಿ ಬರೀರಿ ಒಟ್ಟು ಮೂರು ಅಂಕಗಳು ಇವಕ್ಕೆ ಮೂರು ಅಂಕಗಳು ಇದಕ್ಕೆ ಇದೆ ಕ್ಷಮಿಸಿ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಸಂದರ್ಭ ಈ ವಾಕ್ಯವನ್ನು ಬಸವಣ್ಣನವರ ವಚನಗಳಿಂದ ಆರಿಸಲಾಗಿದೆ ಶಿವಪಥವನ್ನು ಅರಿಯದಿದ್ದವರು ಕೈಯಲ್ಲಿ ಧರಿಸುವುದನ್ನು ಲಿಂಗ ಧರಿಸುವುದು ವ್ಯರ್ಥ ಎಂದು ವಿವರಿಸುವಾಗ ಬಸವಣ್ಣನವರು ಈ ಮಾತನ್ನು ಹೇಳಿದ್ದಾರೆ ಸ್ಪಷ್ಟೀಕರಣ ಅಥವಾ ವಿವರಣೆಯನ್ನು ಹೀಗೆ ಬರಿಬೋದು ಆಯುಷ್ಯ ರೇಖೆ ಇಲ್ಲದವರಿಗೆ ಅರ್ಥರೇಖೆ ಇದ್ದು ಪ್ರಯೋಜನವಿಲ್ಲ ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದು ಪ್ರಯೋಜನವಿಲ್ಲ ಹಾಗೆ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವಿಲ್ಲ ಅಂತೆಯೇ ಶಿವಪಥವನ್ನು ಅರಿಯದವರ ಕೈ ಕೈಯಲ್ಲಿ ಲಿಂಗವಿದ್ದು ಫಲವಿಲ್ಲ ಎಂದು ಬಸವಣ್ಣನವರು ವಿವರಿಸಿದ್ದಾರೆ ಮುಂದಿರೋದು ಜ್ಯೋತಿ ನಿನ್ನಾರ ಹೋಲರ ಈ ವಾಕ್ಯವನ್ನು ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ಕವಿತೆಗಳಿಂದ ಆರಿಸಲಾಗಿದೆ ಈ ಮಾತನ್ನು ಗರತಿ ತನ್ನ ತಾಯಿಗೆ ಹೇಳಿದ್ದಾಳೆ ತಾಯಿಯ ಶ್ರೇಷ್ಠತೆಯನ್ನು ವಿವರಿಸುವಾಗ ಗರತಿ ಇಲ್ಲಿ ಈ ಮಾತನ್ನು ಹೇಳಿದ್ದಾಳೆ ಒಲೆ ಸಾವಿರ ಸೌದೆ ಸಾವಿರ ಸೌದೆಯ ತುಂಡುಗಳು ಒಲೆಯಲ್ಲಿ ಉರಿಯುತ್ತಿದ್ದರೂ ಕೂಡ ಅದರಿಂದ ಉಂಟಾಗುವ ಬೆಳಕು ತಾಯಿಯನ್ನು ಹೋಲಲಾರದು ತಾಯಿ ಅದಕ್ಕಿಂತಲೂ ಹೆಚ್ಚಿನ ಬೆಳಕುಳ್ಳವಳು ತಾಯಿ ಅಷ್ಟು ಶ್ರೇಷ್ಠವಾದವಳು ಎಂದು ಗರತಿಯಲ್ಲಿ ವಿವರಿಸಿದ್ದಾಳೆ ಕ್ಷಮಿಸಿ ಮುಂದಿನದು ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ ಈ ವಾಕ್ಯವನ್ನು ದರ ಬೇಂದ್ರೆಯವರು ರಚಿಸಿದ ಬೆಳಗು ಜಾವ ಎಂಬ ಕವಿತೆಯಿಂದ ಆರಿಸಲಾಗಿದೆ ಈ ಮಾತನ್ನು ಕವಿ ಜನರಿಗೆ ಹೇಳಿದ್ದಾರೆ ಸೂರ್ಯೋದಯವನ್ನು ವರ್ಣಿಸುತ್ತಾ ಕವಿ ಈ ಮಾತನ್ನು ಹೇಳಿದ್ದಾರೆ ಬೆಳಗಿನ ಜ ಬೆಳಗಿನ ಜಾವ ಎಲ್ಲೆಡೆ ಬೆಳಕು ಹರಡುತ್ತದೆ ಅದನ್ನು ಬೆಳಕೆಂಬ ಬೇಟೆಗಾರ ಬಲೆಯನ್ನು ಬೀಸುತ್ತಾನೆ ಎಂದು ಕವಿಯಲ್ಲಿ ಕಲ್ಪಿಸಿ ಬರೆದಿದ್ದಾರೆ ಮುಂದಿನದು ಕಾರ್ಮಿಕರು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಈ ವಾಕ್ಯವನ್ನು ಕೃಪಾಕರ ಸೇನಾನಿ ಮತ್ತು ಪುಟ್ಟಸ್ವಾಮಿಯವರು ರಚಿಸಿರುವ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಪ್ರಬಂಧದಿಂದ ಆರಿಸಲಾಗಿದೆ ಈ ಮಾತನ್ನು ಲೇಖಕರು ಜನರಿಗೆ ಹೇಳಿದ್ದಾರೆ ಚಹಾ ಫ್ಯಾಕ್ಟರಿಗಳು ನಷ್ಟವಾದ ಸಂದರ್ಭವನ್ನು ವಿವರಿಸುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ವಾಲ್ಪರೆಯಲ್ಲಿ ಕಾಡನ್ನು ಕಡಿದು ಚಹಾ ತೋಟವನ್ನು ಕಾರ್ವೇರ್ ಮಾರ್ಷ್ ನಿರ್ಮಿಸುತ್ತಾನೆ ನಂತರ ಅಲ್ಲಿ ಕೈಗಾರಿಕೋದ್ ಕೈಗಾರಿಕೋದ್ಯಮಗಳು ಬರುತ್ತಾರೆ ಚಹಾ ಫ್ಯಾಕ್ಟ್ರಿಗಳು ನಿರ್ಮಾಣವಾಗ್ತದೆ ಸ್ವಾತಂತ್ರ್ಯೋತ್ತರದಲ್ಲಿ ಕೂಡ ಆರ್ಥಿಕತೆಯ ದೃಷ್ಟಿಯಿಂದ ದೇಶ ಇದಕ್ಕೆ ಬೆಂಬಲವನ್ನು ಕೊಡ್ತದೆ ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಹಾದ ಬೇಡಿಕೆ ಕುಸಿತದೆ ಇದರಿಂದಾಗಿ ಕಾರ್ಮಿಕರು ಕೆಲಸವನ್ನು ಕಳೆದುಕೊಳ್ಳುತ್ತಾರೆ ಆಗ ಕಾರ್ಮಿಕರು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಎಂದು ಲೇಖಕರು ವಿವರಿಸಿದ್ದಾರೆ ಮುಂದಿನದು ನಿನಗಾವ ರಸದೊಳಿಷ್ಟಂ ಈ ವಾಕ್ಯವನ್ನು ಮುದ್ದಣ ರಚಿಸಿದ ತಿರುಳ್ಗನ್ನಡದ ಬೆಳ್ನುಡಿ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಮುದ್ದಣ ಮನೋರಮೆಗೆ ಹೇಳಿದ್ದಾಳೆ ಮನೋರಮೆಯು ಮುದ್ದಣನಲ್ಲಿ ಒಂದು ಕಥೆಯನ್ನು ಹೇಳು ಎಂದು ಹೇಳಿದಾಗ ಮುದ್ದಣ ಈ ಮಾತನ್ನು ಹೇಳಿದ್ದಾನೆ ಒಂದು ಸಂಜೆ ಸೋನೆ ಮಳೆ ಸುರಿಯುವಂತಹ ದಿವಸ ಮುದ್ದಣ ಮನೋರಮೆಯವರು ಪರಸ್ಪರ ಸರಸ ಸರಸ ಸಲ್ಲಾಪದಲ್ಲಿ ತೊಡಗಿರ್ತಾರೆ ಆಗ ಮಾತಿನ ನಡುವೆ ಮನೋರಮೆ ಒಂದು ಈ ಇಡೀ ಹಗಲು ದೀರ್ಘವಾಗಿರುವ ಸೋನೆ ಮಳೆ ಸುರಿಯುವುದರಿಂದಾಗಿ ಬೇಸರಾಗಿದೆ ಒಂದು ಚಂದದ ಕತೆಯನ್ನು ಹೇಳು ಎಂದು ಹೇಳುತ್ತಾಳೆ ಆಗ ಮುದ್ದಣ ನಿನಗೆ ಯಾವ ರಸದಲ್ಲಿ ಕತೆಯನ್ನು ಹೇಳಲಿ ಎಂದು ಕೇಳುತ್ತಾನೆ ಮುಂದಿನ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳಿದುಕೋ ಈ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿರುವ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಆರಿಸಲಾಗಿದೆ ಈ ಮಾತನ್ನು ಜನರು ರೆಹಮಾನ್ ಸಾಬಿಗೆ ಹೇಳಿದ್ದಾರೆ ಜುಬೇದಾಳು ಇವನು ಆನೆಗೆ ಅನ್ನಬಾರದ್ದನ್ನು ಅಂದ ಎಂದು ಹೇಳಿದಾಗ ಜನರು ಈ ಮಾತನ್ನು ಹೇಳಿದ್ದಾರೆ ಒಂದು ದಿನ ಕೃಷ್ಣೇಗೌಡನ ಆನೆ ಗೌರಿ ರೆಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿಯನ್ನು ಬೀಳಿಸುತ್ತದೆ ಇದರಿಂದಾಗಿ ಅವನು ಗಲಾಟೆ ಮಾಡ್ತಾನೆ ಆಗ ಪೆಟ್ಟಿಗೆ ಅಂಗಡಿಯನ್ನು ಬೀಳಿಸಿದ್ದಕ್ಕೆ ಸಾಕ್ಷಿಯಾಗಿ ಜುಬೆ ಐ ವಿಟ್ನೆಸ್ ಆಗಿ ಜುಬೇದಾಳನ್ನು ತೋರಿಸುತ್ತಾನೆ ಜುಬೇದ ಏನಾಯಿತು ಎಂಬುದನ್ನು ಹೇಳದೆ ಇವನು ಆನೆಗೆ ಅನ್ನಬಾರದ್ದನ್ನು ಅಂದ ಎಂದು ಹೇಳುತ್ತಾಳೆ ಆಗೆಲ್ಲ ಜನರು ಆನೆಗೂ ಒಂದು ವ್ಯಕ್ತಿತ್ವವನ್ನು ಕಲ್ಪಿಸಿ ಆನೆಗೂ ಮರ್ಯಾದೆ ಇರುತ್ತೆ ತಿಳುಕು ಎಂದು ರೆಹಮಾನ್ ಸಾಬಿಗೆ ಹೇಳುತ್ತಾರೆ ಮುಂದಿನದು ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ ಈ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಆರಿಸಲಾಗಿದೆ ಈ ಮಾತನ್ನು ಶಂಕರಪ್ಪ ರಮೇಶ್ ಬಾಬುಗೆ ಹೇಳಿದ್ದಾನೆ ತಿಪ್ಪಣ್ಣ ಕಂಬದ ಮೇಲೆ ಕುಳಿತ ಭಂಗಿಯನ್ನು ನೋಡಿ ಅನುಮಾನಗೊಂಡ ರಮೇಶ್ ಬಾಬು ಕಂಬದ ಮೇಲೆ ಕಂಬದ ಮೇಲೆ ಹತ್ತಿ ನೋಡು ಎಂದು ಶಂಕರಪ್ಪನಿಗೆ ಹೇಳುತ್ತಾರೆ ಆಗ ಕಂಬ ಹತ್ತುವ ಸಲುವಾಗಿ ಕಂಬವನ್ನು ಮುಟ್ಟಿದ ಶಂಕರಪ್ಪನಿಗೆ ಶಾಕ್ ಹೊಡೆಯುತ್ತದೆ ಈ ಸಂದರ್ಭದಲ್ಲಿ ಶಂಕರಪ್ಪ ಗಾಬರಿಯಾಗಿ ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ ಎಂದು ಹೇಳುತ್ತಾನೆ ಮುಂದಿನದು ದ್ರೌಪದಿ ಇದು ಐದಾರು ವಾಕ್ಯಗಳಲ್ಲಿ ದೀರ್ಘ ಉತ್ತರ ಬರೀಬೇಕು ಇದಕ್ಕೆ ನಾಲ್ಕು ಅಂಕದ ಪ್ರಶ್ನೆ ಇದು ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ದ್ರೌಪದಿಯನ್ನು ಮೊದಲಿಗೆ ದುಶ್ಯಾಸನ ಕೌರವನ ಆಣತಿಯಂತೆ ದುಶ್ಯಾಸನ ರಾಜ್ಯಸಭೆಗೆ ಎಳೆದು ತಂದು ವಸ್ತ್ರಾಪರಣವನ್ನು ಮಾಡ್ತಾನೆ ನಂತರ ಕಾಡಿನಲ್ಲಿ ಸೈಂಧವ ದ್ರೌಪದಿಯನ್ನು ಎಳೆದೊಯ್ಯುತ್ತಾನೆ ಅದಾದ ನಂತರ ಅರಮನೆಯಲ್ಲಿ ಕೀಚಕ ರಾಜಸಭೆಯಲ್ಲಿ ದ್ರೌಪದಿಗೆ ತುಳಿದು ಕಿರುಕುಳವನ್ನು ಕೊಡುತ್ತಾನೆ ಇವು ಮೂರು ದ್ರೌಪದಿ ಅವಮಾನಕ್ಕೊಳಗಾದ ಪ್ರಸಂಗಗಳಾಗಿವೆ ಇವನ್ನು ಸ್ವಲ್ಪ ವಿವರಿಸಿ ಮುಂದೆ ವೀರ ಮಂತ್ರಿ ಮತ್ತು ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದ ಅರ್ಹತೆಗಳೇನು ವೀರನು ಇರಿಯಲು ಬಲ್ಲವನಾಗಿರಬೇಕು ಮಂತ್ರಿಯು ಲೋಕದ ನಾನಾ ಚಮತ್ಕಾರಗಳನ್ನು ಬಲ್ಲವನಾಗಿರಬೇಕು ರಾಜನು ಕೋಪವನ್ನು ತ್ಯಜಿಸಬಲ್ಲವನಾಗಿರಬೇಕು ಯೋಗಿಯು ಅರಿಷಡ್ವರ್ಗಗಳನ್ನು ಗೆಲ್ಲಬಲ್ಲವನಾಗಿರಬೇಕು ಮುಂದಿನದು ಶಿಲುಬೆಗೇರಿದ ಜೀಸಸ್ನ ದೇಹ ಏನನ್ನು ಹೇಳುವಂತಿವೆ ವಿವರಿಸಿ ಶಿಲುಬೆಗೇರಿದ ಜೀಸಸ್ ಜೀಸಸ್ನ ಮುಖ ನಲ್ಲುವಾತನ್ನೇ ನುಡಿಯುವಂತೆ ಇದೆ ಎಂದು ಕವಿ ಹೇಳಿದ್ದಾರೆ ಜೀಸಸ್ಗೆ ಶಿಲುಬೆ ಏರಿಸಿದಾಗ ನೋವಾಗಿರ್ತದೆ ರಕ್ತ ಸುರಿಯುತ್ತದೆ ಆದರೆ ಕೂಡ ಜೀಸಸ್ಸು ತನ್ನನ್ನು ಶಿಲುಬೆಗೇರಿಸಿದವರಿಗೆ ಕೆಡುಕನ್ನು ಬಯಸುದಿಲ್ಲ ಅವರ ತಪ್ಪನ್ನು ಕ್ಷಮಿಸು ಎಂದು ದೇವರಲ್ಲಿ ಕೇಳಿರ್ತಾನೆ ಹಾಗಾಗಿ ತನಗೆ ತೊಂದರೆಯನ್ನು ಕೊಟ್ಟವರಿಗೆ ಕೂಡ ತನ್ನನ್ನು ಶಿಲುಬೆಗೇರಿಸಿದವರಿಗೆ ಕೂಡ ಒಳ್ಳೆಯ ಮಾತನ್ನೇ ಹೇಳುವ ಹಾಗೆ ಜೀಸಸ್ನ ಮುಖಮುದ್ರೆ ಇದೆ ಮುಂದಿನದು ಮುದುಕನ ಕುರಿತು ಮುದುಕಿಯ ನೆನಕೆಗಳೇನು ತಂದೆ ತಾಯಿಯನ್ನು ಮಕ್ಕಳು ಹಂಚಿಕೊಂಡಿದ್ದಾರೆ ತಂದೆ ದೂರದ ಅಸ್ಸಾಮಿನಲ್ಲಿ ಸಣ್ಣ ಮಗನ ಜೊತೆಗೆ ಇದ್ದಾನೆ ಆತನಿಗೆ ಅಸ್ಸಾಮಿನ ಸಸೆ ಮೀರ ಭಾಷೆ ಬರದು ಇತ್ತ ಮುದುಕಿಗೆ ಫೋನನ್ನು ಎತ್ತಿಕೊಳ್ಳುವ ಫೋನ್ನಲ್ಲಿ ಮಾತನಾಡುವ ಸ್ವಾತಂತ್ರ್ಯ ಕೂಡ ಇಲ್ಲ ಆದರೆ ಮುದುಕ್ ಮುದುಕಿಗೆ ಮುದುಕನ ಬಗ್ಗೆ ಬಹಳ ಆತಂಕ ಇರ್ತದೆ ಆತನಿಗೆ ಮಾತನಾಡಲಿಕ್ಕೆ ಅಲ್ಲಿ ಯಾರೂ ಜನ ಇರುವುದಿಲ್ಲ ಬೆಳಗ್ಗೆ ಸಣ್ಣ ಮಗ ಮಗ ಸೊಸೆ ಹೋದರೆ ರಾತ್ರಿಯೇ ಬರ್ತಾರೆ ಆ ಈತನಿಗೆ ಮಾತನಾಡಲು ಯಾರೂ ಇರುವುದಿಲ್ಲ ಯಾಕೆಂದ್ರೆ ಆತನಿಗೆ ಅಕ್ಕಪಕ್ಕದವರ ಜೊತೆ ಮಾತನಾಡಲು ಅಸ್ಸಾಮಿನ ಸ್ಥಳೀಯ ಭಾಷೆ ಬರುವುದಿಲ್ಲ ಆದ್ದರಿಂದ ಆತ ಫೋನ್ ಬಂದಾಗೆಲ್ಲ ಆ ಮಾತಾಡು ಮಾತಾಡು ಮಾತಾಡುತ್ತಲೇ ಇರು ಮಾತೆ ಮರೆತು ಹೋಗಿದೆ ಕಣೆ ಎಂದು ಹೇಳುತ್ತಾನೆ ಆಗ ಆತ ಆಸರೆಗಾಗಿ ಫೋನಿನ ಗೂಡನ್ನೇ ತಬ್ಬಿಕೊಂಡದ್ದು ಮುದುಕಿಗೆ ಗೊತ್ತಾಗಿ ಗೊತ್ತಾಗುತ್ತದೆ ಆಕೆ ತನ್ನಲ್ಲೇ ಸದ್ದಾಗದಂತೆ ಅಳುತ್ತಾಳೆ ಮುದುಕನ ಬಗ್ಗೆ ಕಾಳಜಿಯನ್ನು ವಹಿಸುತ್ತಾಳೆ ಮುಂದಿನದು ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವುದು ಈ ದೀರ್ಘ ಉತ್ತರಗಳಿಗೆಲ್ಲ ನೇರವಾಗಿ ಹೇಳಲಿಕ್ಕಾಗುವುದಿಲ್ಲ ನೀವು ಪಠ್ಯಪುಸ್ತಕ ತೆಗೆದು ಓದಿ ಒಂದು ಉತ್ತರ ಹೇಗಿರಬೇಕು ಅಂತ ಎಲ್ಲಿದೆ ಅಂತ ನಾನು ಮಾತ್ರ ಹೇಳಬಲ್ಲೆ ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸವಲಿಂಗ ಉದಾಸೀನ ಮಾಡ್ತಾನೆ ಕಣ್ಣು ನೋವು ಜೋರಾಯ್ತು ಜೋರಾಗುತ್ತದೆ ಜೊತೆಗೆ ಕಣ್ಣಿನ ದೃಷ್ಟಿ ಮಂದವಾಗುತ್ತಾ ಹೋಗುತ್ತದೆ ಆಗ ಆತ ಸಾಮಾನ್ಯ ವೈದ್ಯರ ಬಳಿಗೆ ಹೋಗುತ್ತಾನೆ ಆ ವೈದ್ಯರು ಕೊಟ್ಟ ಲೇಹ್ಯವನ್ನು ಕಣ್ಣಿಗೆ ಹಚ್ಚಿಕೊಂಡು ಬಟ್ಟೆಯ ಕಾವು ಉಪ್ಪಿನ ಕಾವನ್ನು ಕೊಡುತ್ತಾನೆ ಆದರೆ ಆತನ ಕಣ್ಣು ನೋವು ಕಡಿಮೆಯಾಗುವುದಿಲ್ಲ ಬದಲಿಗೆ ದೃಷ್ಟಿ ಮಂದವಾಗುತ್ತಾ ಹೋಗುತ್ತದೆ ಆಗ ಯಾರದೋ ಸಲಹೆಯಂತೆ ಸರ್ಕಾರಿ ಆಸ್ಪತ್ರೆಗೆ ಬರುತ್ತಾನೆ ಮುಂದಿನದು ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಸೀತಾ ಸಣ್ಣಗಿಂದಲೇ ಸೋಮಾರಿ ಓದುವ ಸಮಯದಲ್ಲಿ ಹೈಸ್ಕೂಲ್ನಲ್ಲಿರುವಾಗಲೇ ಓದುವ ಸಮಯದಲ್ಲೇ ಪಾರ್ಕ್ ಸಿನಿಮಾ ಎಂದು ಸುತ್ತಿದ್ದಳು ಹಾಗಾಗಿ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಆಕೆ ಅನುತ್ತೀರ್ಣಳಾಗಿದ್ದಳು ನಂತರ ಆಕೆಗೆ ಮದುವೆ ಆಗುತ್ತದೆ ಆಗ ಕೂಡ ಅವಳು ಯಾವುದೇ ಒಂದು ಕೆಲಸವನ್ನ ಸರಿಯಾಗಿ ಮಾಡುವುದಿಲ್ಲ ಬದಲಿಗೆ ತನ್ನ ಗಂಡನ ಗಂಡನನ್ನು ದೂಷಿಸುತ್ತಾಳೆ ಎಲ್ಲವನ್ನು ಬೇರೆಯವರು ಮಾಡಬೇಕೆಂಬುದನ್ನು ಅವಳು ಆಶಿಸುತ್ತಾಳೆ ಅಷ್ಟಿದ್ದು ಕೂಡ ಸ್ವಪ್ರಯತ್ನದಿಂದ ಮೇಲೆ ಬಂದ ನೇಮಿಚಂದ್ರರನ್ನು ಕುರಿತು ನೀನು ಬಹಳ ಅದೃಷ್ಟವಂತೆ ಎಂದು ಹೇಳುತ್ತಾರೆ ಮುಂದೆ ಪಟ್ಟಣದ ಚಹಾದಂಗಡಿಗಳು ಹೇಗಿರುತ್ತವೆ ಪಟ್ಟಣದ ಚಹಾದಂಗಡಿಗಳು ಮೇಲ್ನೋಟಕ್ಕೆ ನೋಡಲು ತಳುಕು ಬಳುಕಿನಲ್ಲಿ ಇರುವುದಿಲ್ಲ ಅವು ಏನು ಗುಡ್ಡದ ಕ್ಷಮಿಸಿ ಗುಳೆದ ಗುಡ್ಡದ ಕಣ ಧರಿಸಿದ ಹಳ್ಳಿಯ ಮಹಿಳೆಯರಂತೆ ಕಾಣುತ್ತದೆ ಆದರೆ ಅದರಲ್ಲಿ ಸಿಗುವ ತಿಂಡಿಗಳು ಬಹಳ ರುಚಿಕರವಾಗಿರುತ್ತವೆ ಈ ಹಳ್ಳಿಗಳಲ್ಲಿ ಒಂದು ಮೂರು ಬೆಂಚು ಮೂರು ಕಾಲಿನ ಕುರ್ಚಿಗಳು ಇರುತ್ತವೆ ಇದೊಂದು ವಾರ್ತಾ ಇಲಾಖೆಯ ಹಾಗೆ ಇಲ್ಲಿ ಊರಿನ ಆಗು ಹೋಗುಗಳ ಬಗ್ಗೆ ಜನ ಮಾತಾಡ್ತಾರೆ ಎಲ್ಲರೂ ಬೆಳಗ್ಗಿನ ಪಳ ತಿಂಡಿ ತಿನ್ನಲಿಕ್ಕೋಸ್ಕರ ಇಲ್ಲಿಗೆ ಬರ್ತಾರೆ ಅದರಲ್ಲೂ ವೃದ್ಧರು ಪೆನ್ಷನ್ದಾರರು ಅವರಿಗೆ ಬಾಯಿ ಚಪಲ ಜಾಸ್ತಿ ಅವರು ಕೂಡ ಇಲ್ಲಿ ತಿಂಡಿ ತಿನ್ನಲು ಬರುತ್ತಾರೆ ಇಲ್ಲಿ ಕೂಡಲೇ ಹಣವನ್ನು ಕೊಡಬೇಕೆಂದೇನೂ ಇಲ್ಲ ಸಾಲದ ಸಾಲದಲ್ಲಿ ಕೂಡ ತಿಂಡಿಯನ್ನು ಕೊಡ್ತಾರೆ ಆಮೇಲೆ ದುಡ್ಡಿನ ರೂಪದಲ್ಲಿಯೇ ಸಾಲವನ್ನು ಕೊಡಬೇಕಾಗಿಲ್ಲ ಒಂದು ಗೋಣಿ ಜೋಳವೋ ಇನ್ನೇನೋ ಕೊಟ್ಟರು ಕೂಡ ಆಗ್ತದೆ ಹೀಗೆ ಹಳ್ಳಿಯ ಹೋಟೆಗಳು ಹೋಟೆಲ್ಗಳು ಬಹಳ ಏನು ಭಾವೈಕ್ಯದ ಒಂದು ಸ್ಥಳ ಆಗಿದೆ ಎಂದು ಲೇಖಕರು ಹೇಳಿದ್ದಾರೆ ಮುಂದಿನದು ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವಣಿಸಿದ್ದೇಕೆ ಮಠದವರಿಗೆ ಆನೆಯನ್ನು ಸಾಕುವುದಕ್ಕಿಂತ ಹೆಚ್ಚು ವೇಲಾಯುಧನನ್ನು ಸಾಕಲು ತ್ರಾಸದಾಯಕವಾಗಿತ್ತು ವೇಲಾಯುಧ ದಿನದ ಇಪ್ಪತ್ತ ನಾಲ್ಕು ಗಂಟೆಯೂ ಕುಡಿದು ತೂರಾಡುತ್ತಿದ್ದ ಇದು ಮಠದ ಸಾತ್ವಿಕ ವಾತಾವರಣಕ್ಕೆ ಧಕ್ಕೆಯನ್ನುಂಟು ಮಾಡುತ್ತಿತ್ತು ಇದರಿಂದಾಗಿ ವೇಲಾಯುಧನನ್ನು ಕೆಲಸದಿಂದ ಬಿಡಿಸಿದ್ದರು ಆದರೆ ಆನೆ ಉಪವಾಸ ಸತ್ಯಾಗ್ರಹ ಮಾಡಿತ್ತು ಆದ್ದರಿಂದ ಬೇರೆ ದಾರಿಯಿಲ್ಲದೆ ಮಠದವರು ಮತ್ತೆ ವೇಲಾಯುಧನನ್ನು ಕರೆಸಿದ್ದರು ತನ್ನ ಅನಿವಾರ್ಯತೆಯನ್ನು ತಿಳಿದ ವೇಲಾಯುಧ ಮಠದವರಿಗೆ ಇನ್ನಷ್ಟು ಕಿರುಕುಳವನ್ನು ಕೊಡುತ್ತಿದ್ದ ಇದರಿಂದಾಗಿ ಆನೆ ಮತ್ತು ವೇಲಾ ಮಾವುತ ವೇಲಾಯುಧನನ್ನು ಸಾಗ ಹಾಕಲು ಮಕಡ ಮಠದವರು ಹವಣಿಸುತ್ತಿದ್ದರು ಮುಂದಿನದು ನಿದ್ದೆ ಬಂಪರ್ನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಶಿವೇಗೌಡರು ರಾತ್ರೋರಾತ್ರಿ ಕಳ್ಳ ನಾಟವನ್ನು ಇಳಿಸಲು ಆನೆಯನ್ನು ಮತ್ತೆ ಮಾವುತನನ್ನು ಕರೆಸಿದ್ದರು ಕುಡಿದ ಮತ್ತಿನಲ್ಲಿದ್ದ ವೇಲಾಯುಧ ಲಾರಿ ಮತ್ತು ನಾಟಕ್ಕೆ ಕಟ್ಟಿದ ಹಗ್ಗವನ್ನು ಬಿಚ್ಚದೆ ನಾಟವನ್ನು ಎಳೆಯಲು ಆನೆಗೆ ಸೂಚಿಸುತ್ತಾನೆ ಆನೆ ನಾಟವನ್ನು ಎಳೆದಾಗ ಲಾರಿ ನಿಧಾನವಾಗಿ ಮಗುಚಿ ಬೀಳುತ್ತದೆ ಆಗ ಲಾರಿಯಲ್ಲಿ ಸ್ಟೇರಿಂಗಿಗೆ ತಲೆ ಕೊಟ್ಟು ನಿದ್ರೆ ಮಾಡುತ್ತಿದ್ದ ಡ್ರೈವರ್ ಕೂಡ ಬೀಳುತ್ತಾನೆ ಅವನ ತಲೆ ಮೇಲೆ ಭಾರದ ಜಾಕ್ ಬಿದ್ದು ತಲೆ ಜಜ್ಜಿ ಹೋಗುತ್ತದೆ ಅವನು ಅಲ್ಲಿಯೇ ಸಾಯುತ್ತಾನೆ ಈ ಸಾವು ಹೊರಗಡೆ ಗೊತ್ತಾದ್ರೆ ಕೃಷ್ಣೇಗೌಡರ ಮೇಲೆ ಆನೆಯ ಮೇಲೆ ಶಿವೇಗೌಡರ ಸ್ವಾಮಿಲ್ ಮೇಲೆ ಎಲ್ಲರ ಮೇಲೆ ಕೇಸ್ ಆಗ್ತದೆ ಆದ್ದರಿಂದ ಅವರೆಲ್ಲ ಸೇರಿ ಡ್ರೈವರ್ನ ಹೆಣವನ್ನು ಮರದ ಹೊಟ್ಟಿನಲ್ಲಿ ತುಂಬಿ ಅಲ್ಲೇ ಸುಟ್ಟು ಬಿಡುತ್ತಾರೆ ಮುಂದಿನದ್ದು ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ಚರ್ಚಿಸಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣ ಕೃಷ್ಣೇಗೌಡನ ಆನೆ ಕಾರಣವಲ್ಲ ಲಾರಿಯಲ್ಲಿ ಬರುತ್ತಿರುವಾಗ ಡ್ರೈವರ್ ಅಬ್ಬಾಸಿಗೆ ಬೀಡಿ ಸೇದಬೇಕೆನಿಸಿತು ಅದಕ್ಕಾಗಿ ಸ್ಟೇರಿಂಗನ್ನು ಕ್ಲೀನರ್ ಕೃಷ್ಣನ ಕೈಯಲ್ಲಿ ಕೊಡುತ್ತಾನೆ ಒಂದು ದಮ್ ಬೀಡಿ ಎಳೆಯ ಎಳೆಯುವಷ್ಟರಲ್ಲಿ ಲಾರಿ ಮರದೆಡೆಗೆ ನುಗ್ಗುತ್ತಾ ಇರುತ್ತದೆ ಆಗ ತಕ್ಷಣವೇ ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೈಯಿಂದ ಸ್ಟೇರಿಂಗನ್ನು ಪಡೆದುಕೊಳ್ಳುತ್ತಾನೆ ಆದರೆ ಕ್ಲೀನರ್ ಕೃಷ್ಣ ಗಟ್ಟಿಯಾಗಿ ಹಿಡಿದಿದ್ದ ಕಾರಣ ಸ್ಟೇರಿಂಗ್ ಅನ್ನು ತಿರುಗಿಸಲು ಆಗುವುದಿಲ್ಲ ನಂತರ ಡ್ರೈವರ್ ಅಬ್ಬಾಸ್ ಬ್ರೇಕು ಒತ್ತಲು ಹೋಗುವಷ್ಟರಲ್ಲಿ ತಡವಾಗಿರ್ತದೆ ಲಾರಿ ಹೋಗಿ ಮರಕ್ಕೆ ಗುದ್ದುತ್ತದೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಇಬ್ಬರು ಸಾಯುತ್ತಾರೆ ಆದ್ದರಿಂದ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡನ ಆನೆ ಕಾರಣವಲ್ಲ ಮುಂದಿನದು ಭಾವಾರ್ಥ ಇರದಿದೀಗಳೇ ಕೊಟ್ಟಡನ್ನ ಕಡ ಕಡುಪು ಕಟ್ಟಾಯಮಂ ಬೀರಮಂ ಬಿರುದು ಬೀಸರಮಕ್ಕು ಮೋಸರಿ ಓಸರಿಸಿದಂತಾಗಿರ್ಕೋ ಅಂತಾಗದು ಅಂತಿರೇ ಇದನ್ನ ಯಾವುದು ಕದಡಿದ ಸಲೀಲಂ ತಿಳಿವಂದ ಕೊಟ್ಟಿದ್ದಾರೆ ಇದಕ್ಕೆ ಆರಂಭದಲ್ಲಿ ಅದು ಎಲ್ಲಿಂದ ಆರಿಸಿದ್ದು ಕೊಡ್ರಿ ಈ ಪದ್ಯದ ಸಾಲುಗಳನ್ನು ಕವಿ ನಾಗಚಂದ್ರ ರಚಿಸಿದ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ನೀಡಿದ್ದಾರೆ ಇಲ್ಲಿ ರಾವಣನಿಗೆ ಬಹುರೂಪಿಣಿ ವಿದ್ಯೆ ಒಲಿದ ನಂತರ ಸೀತೆಯ ಬಳಿಗೆ ಬಂದು ರಾವಣನು ನನಗೆ ಬಹುರೂಪಿಣಿ ವಿದ್ಯೆ ಒಲಿದಿದೆ ಇನ್ನು ಈ ಮೂರೂ ಲೋಕದಲ್ಲಿ ನನಗೆ ನನ್ನನ್ನು ಎದುರಿಸುವವರು ಯಾರೂ ಕೂಡ ಇಲ್ಲ ಆದ್ದರಿಂದ ನೀನು ನಿನ್ನ ನೆಚ್ಚಿನ ರಾಮನ ಗೊಡವೆಯನ್ನು ಬಿಟ್ಟು ನನಗೆ ಒಲಿದು ರಾಜ್ಯಲಕ್ಷ್ಮಿಯನ್ನು ಅನುಭವಿಸು ಎಂದು ಹೇಳುತ್ತಾನೆ ಆಗ ಸೀತೆ ಭಯದಿಂದ ಆತ್ ಆತಂಕದಿಂದ ಮೂರ್ಛೆ ಹೋಗುತ್ತಾಳೆ ಅದನ್ನು ನೋಡಿದ ರಾವಣನಲ್ಲಿ ಅನುಕಂಪ ಹುಟ್ಟಿ ಮನ ಪರಿವರ್ತನೆಯಾಗುತ್ತದೆ ನಂತರ ರಾವಣನು ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಿದರೆ ನನ್ನ ತನ್ನ ಶೌರ್ಯ ಸಾಹಸ ಬಿರುದು ಬಾವಲಿಗಳಿಗೆ ಧಕ್ಕೆ ಉಂಟಾಗುತ್ತದೆ ಹಾಗೆ ಇರದೆ ಹಾಗೆ ಆಗದೆ ಇರಬೇಕಾದರೆ ತಾನು ಎರಡೂ ಸೈನ್ಯಗಳು ಮೆಚ್ಚುವಂತೆ ಯುದ್ಧ ಮಾಡಿ ರಾಮ ಲಕ್ಷ್ಮಣರನ್ನು ರಥವಿಹೀನರನ್ನಾಗಿ ಮಾಡಿ ನಂತರ ಸೆರೆ ಹಿಡಿದು ನಂತರ ಸೀತೆಯನ್ನು ಒಪ್ಪಿಸುತ್ತೇನೆ ಎಂದು ನಿರ್ಧರಿಸುತ್ತಾನೆ ಈ ಭಾಗವನ್ನು ಈ ಪದ್ಯದ ಸಾಲುಗಳಲ್ಲಿ ವರ್ಣಿಸಿದ್ದಾರೆ ಮುಂದೆ ವಿದ್ಯೆ ಶಾಲಾ ಕಾಲೇಜುಗಳು ಕಲಿಸಿದ್ದು ದಾರಿ ಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿ ಶಿಫಾರಸು ಮಾಡಿದ್ದು ನೀನಾಗಿ ಕಲಿತಿದ್ದು ಬಲು ಕಡಿಮೆ ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆ ಕಣ್ಣಾಡಿಸುವುದೊಂದನ್ನು ಹೊರತು ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿದ ಮುಂಬೈ ಜಾತಕ ಎಂಬ ಕವನದಿಂದ ಈ ಸಾಲುಗಳನ್ನು ಆರಿಸಿಕೊಳ್ಳಲಾಗಿದೆ ಮುಂಬಯಿಯ ಬದುಕು ಹೇಗಿರ್ತದೆ ಅಲ್ಲಿಯ ಮಕ್ಕಳು ಏನನ್ನ ಕಲಿಯುತ್ತಾರೆ ಎಂಬುದನ್ನು ಕವಿ ಈ ಪದ್ಯ ಸಾಲುಗಳಲ್ಲಿ ವಿವರಿಸಿದ್ದಾರೆ ಮುಂಬೈಯಲ್ಲಿ ಹುಟ್ಟಿದ ಮಗು ದೊಡ್ಡವನಾಗುತ್ತಾ ಶಾಲಾ ಕಾಲೇಜುಗಳಲ್ಲಿ ಏನನ್ನ ಕಲಿಸಿದೆ ಅದನ್ನು ಕಲಿಯುತ್ತಾನೆ ಜೊತೆಗೆ ದಾರಿ ಬದಿಯಲ್ಲಿ ಹಾಕಿದ ನೂರಾರು ಜಾಹೀರಾತುಗಳಲ್ಲಿ ಹೇಳಿರುವ ವಿಚಾರಗಳನ್ನು ಕೂಡ ಕಲಿಯುತ್ತಾನೆ ಅಲ್ಲದೆ ಶ್ರೀಲಂಕಾದ ರೇಡಿಯೋ ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗದಲ್ಲಿ ಯಾವುದು ಒಳ್ಳೆಯದು ಕೆಟ್ಟದೆಂದು ಶಿಫಾರಸು ಮಾಡಿದೆ ಅದನ್ನು ಕೂಡ ಕೇಳಿ ಕಲಿಯುತ್ತಾನೆ ಹೊರತು ತಾನಾಗಿಯೇ ಕಲಿತದ್ದು ಬಹಳ ಕಡಿಮೆ ಮುಂಬೈಯಲ್ಲಿ ಹುಟ್ಟಿದ ಮಗು ತಾನಾಗಿಯೇ ಕಲಿತದ್ದು ತುಂಬ ಕಡಿಮೆ ಆದರೆ ಬಸ್ಟಾ ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು ತಾನಾಗಿಯೇ ಕಲಿತಿದ್ದಾನೆ ಅದನ್ನು ಬಿಟ್ಟು ಬೇರೆ ವಿಚಾರಗಳನ್ನು ತಾನಾಗಿಯೇ ಕಲಿತದ್ದು ಕಡಿಮೆ ಎಂದು ಕವಿಯಲ್ಲಿ ವಿವರಿಸಿದ್ದಾರೆ ಮುಂದಿನದು ವ್ಯಾಕರಣ ಈ ಪದಗಳಿಗೆ ಅರ್ಥ ಬರೆಯಿರಿ ಹೆದೆ ಹೆದೆ ಅಂದರೆ ಬಿಲ್ಲಿಗೆ ಕಟ್ಟುವ ದಾರ 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 ಬಾಗಿಲಿನ ಚೌಕಟ್ಟು ಅ ಪಠ್ಯದಲ್ಲಿ ದಾರಂದಕ್ಕೆ ಬಾಗಿಲು ಅನ್ನೋ ಅರ್ಥವನ್ನು ಕೊಟ್ಟಿದ್ದಾರೆ ಹಾಗಾಗಿ ಬಾಗಿಲು ಬಾಗಿಲಿನ ಚೌಕಟ್ಟು ಅನ್ನೋ ಎರಡು ಅರ್ಥವನ್ನು ಬರೆಯಿರಿ ಮುಂದಿನದು ಈ ಪದಗಳ ನಾನಾ ಅರ್ಥಗಳನ್ನು ಬರೆಯಿರಿ ನಾನಾರ್ಥ ಅಂದ್ರೆ ಒಂದೇ ಪದಕ್ಕೆ ಭಿನ್ನ ಭಿನ್ನ ಅರ್ಥ ಇರುವಂತಹ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಪದಗಳನ್ನು ಬರೆಯಬೇಕು ಹೊಳೆ ಹೊಳೆ ಅಂದ್ರೆ ನದಿ ಅನ್ನೋದು ಒಂದರ್ಥ ನದಿ ಇನ್ನೊಂದು ಪ್ರಕಾಶಿಸುವ ಅನ್ನೋ ಅರ್ಥ ಹಾಗಾಗಿ ನದಿ ಪ್ರಕಾಶಿಸುವ ಅನ್ನೋದು ಎರಡು ಪದಗಳನ್ನು ಬರೆಯಿರಿ ಬಟ್ಟೆ ಬಟ್ಟೆ ಅಂದರೆ ವಸ್ತ್ರ ಎನ್ನುವುದು ಒಂದು ಅರ್ಥ ಇನ್ನೊಂದು ದಾರಿ ಎನ್ನುವ ಅರ್ಥ ಹಾಗಾಗಿ ವಸ್ತ್ರ ದಾರಿ ಎನ್ನುವ ಪದಗಳನ್ನು ನಾನು ಅರ್ಥಕ್ಕೆ ಬರೆಯಿರಿ ಮುಂದಿನದು ಈ ಪದಗಳ ತದ್ಭವ ರೂಪವನ್ನು ಬರೆಯಿರಿ ಯಶ ಜಸ ಲಕ್ಷ್ಮಿ ಲಕುಮಿ ಮುಂದಿನದು ಈ ಪದಗಳ ಗುಣವಾಚಕವನ್ನು ತಿಳಿಸಿ ಹಿತವಚನ ಹಿತ ಅನ್ನೋದು ಗುಣವಾಚಕ ಹುಸಿ ನಿದ್ದೆ ಹುಸಿ ಎನ್ನುವುದು ಗುಣವಾಚಕ ಮುಂದಿನದು ಈ ಪದಗಳಲ್ಲಿನ ವಿಭಕ್ತಿಯನ್ನು ಹೆಸರಿಸಿ ಇವರಂ ಅಂ ಎನ್ನುವುದು ಪ್ರತ್ಯಯ ಅಂ ಪ್ರತ್ಯಯ ದ್ವಿತೀಯ ವಿಭಕ್ತಿ ಕಟ್ಟಿಗೆಯ ಆ ಪ್ರತ್ಯಯ ಷಷ್ಠಿ ವಿಭಕ್ತಿ ಮುಂದಿನದು ಈ ಕ್ರಿಯಾಪದಗಳ ಕಾಲವನ್ನು ಸೂಚಿಸಿ ಹೋಗುವರು ಭವಿಷ್ಯತ್ ಕಾಲ ನೋಡುತ್ತಾಳೆ ವರ್ತಮಾನ ಕಾಲ ಮುಂದೆ ಈ ದ್ವಿರುಕ್ತಿಗಳನ್ನು ವಾಕ್ಯದಲ್ಲಿ ಬಳಸಿ ಅಡಿಗಡಿಗೆ ಸಾಗುವ ದಾರಿಯಲ್ಲಿ ಅಡಿಗಡಿಗೆ ಕಲ್ಲು ಮುಳ್ಳುಗಳು ಎದುರಾಗುತ್ತವೆ ತುತ್ತ ತುದಿ ಮರದ ತುತ್ತ ತುದಿಯಲ್ಲಿ ಹಣ್ಣು ಇದೆ ಮುಂದಿನದು ಯಾವುದಾದರೂ ಇಲ್ಲಿ ಪ್ರಬಂಧವನ್ನು ಕೇಳಿದರೆ ತ್ಯಾಜ್ಯ ವಸ್ತುಗಳ ಮರುಬಳಕೆ ಅಥವಾ ಹೆಚ್ಚುತ್ತಿರುವ ವೃದ್ಧಾಶ್ರಮಗಳು ವೃದ್ಧಾಶ್ರಮಗಳ ಬಗ್ಗೆ ಬರಲಿಕ್ಕೆ ಬಹಳ ಸುಲಭ ನಿಮಗೆ ಒಂದು ಹೂ ಹೆಚ್ಚಿಗೆ ಇಡತೀನಿ ಪದ್ಯದಲ್ಲಿದೆ ಮುದುಕ ಮತ್ತು ಮುದುಕಿಯ ಸಮಸ್ಯೆ ಏನಿದೆ ಇದನ್ನೆಲ್ಲ ಬರೀರಿ ಮುಂದಿನದು ಮುಂದೆ ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವವನ್ನು ಕುರಿತು ಗೆಳತಿಗೆ ಗೆಳೆಯ ಗೆಳತಿಗೆ ಪತ್ರ ಬರೆಯಿರಿ ಇಲ್ಲಿ ಮೊದಲಿಗೆ ನಿಮ್ಮ ವಿಳಾಸವನ್ನು ಅಂತ ಬರೆಯೋದು ಬೇಡ ಜಸ್ಟ್ ನಿಮ್ಮ ವಿಳಾಸ ಹಾಕಿ ಕಾಕಾ ಕೀಕಿ ಏನು ದ್ವಿತೀಯ ಪಿ ಯು ಸಿ ಕಲಾ ವಿಭಾಗ ಪಿ ಯು ಕಾಲೇಜು ಯಾವುದಾದ್ರೂ ಒಂದು ಜಿಲ್ಲೆ ಹಾಕಿ ನಂತರ ನೇರವಾಗಿ ಪ್ರೀತಿಯ ಸ್ನೇಹಿತನಿಗೆ ಮಾಡುವ ನಮಸ್ಕಾರಗಳು ನಾನು ಕ್ಷೇಮ ನೀವೆಲ್ಲರೂ ಕ್ಷೇಮವೆಂದು ಭಾವಿಸಿದ್ದೇನೆ ಮುಂದೆ ಯಾವಾಗ ನವಂಬರ್ ಒಂದರ ಒಂದರಂದು ನಮ್ಮ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದೆವು ನಂತರ ಅದರಲ್ಲಿ ಏನೆಲ್ಲ ಇತ್ತು ಒಂದಷ್ಟು ವಿವರಣೆಯನ್ನು ಬರಿ ಕಾರ್ಯಕ್ರಮಗಳು ಏನೆಲ್ಲ ಇದ್ದು ಯಾವುದೆಲ್ಲ ಡ್ಯಾನ್ಸ್ ಇತ್ತ ಯಾವುದು ಕನ್ನಡ ನಾಡು ನುಡಿ ಬಗ್ಗೆ ಏನಿತ್ತು ಒಂದಷ್ಟು ಕಾರ್ಯಕ್ರಮ ಎಲ್ಲ ಅದನ್ನೆಲ್ಲ ಅಲ್ಲಿ ಬರೀರಿ ನಂತರ ನಿನ್ನ ಕಾಲೇಜಿನಲ್ಲಿ ಕೂಡ ಕನ್ನಡ ರಾಜ್ಯೋತ್ಸವ ಆಚರಿಸಬಹುದು ಆಚರಿಸಿರಬಹುದಲ್ಲವೇ ಅದರ ವಿಶೇಷತೆಗಳ ಬಗ್ಗೆ ಪತ್ರವನ್ನು ಬರೆ ನಿನ್ನ ಪತ್ರಕ್ಕಾಗಿ ಕಾಯುತ್ತಿರುತ್ತೇನೆ ಇಂತಿ ನಿನ್ನ ಪ್ರೀತಿಯ ಸ್ನೇಹಿತ ಸ್ನೇಹಿತೆ ಸಹಿ ಮೇಲೆ ಸ್ಥಳ ದಿನಾಂಕ ಇದಿಷ್ಟಿರಲಿ ಪೂರ್ಣಾಂಕಗಳು ಸಿಗ್ತವೆ ನಿಮಗೆ ಇನ್ನೊಂದು ವ್ಯಾವಹಾರಿಕ ಪತ್ರ ಕೊಟ್ಟಿದ್ದಾರೆ ನಿಮ್ಮೂರಿನಲ್ಲಿ ಒಂದು ಗ್ರಂಥಾಲಯವನ್ನು ತೆರೆಯಲು ಕೋರಿ ಮುಖ್ಯ ಗ್ರಂಥ ಪಾಲಕರಿಗೊಂದು ಪತ್ರ ಬರೆಯಿರಿ ಇದು ವ್ಯಾವಹಾರಿಕ ಪತ್ರ ಎಡಭಾಗದಲ್ಲಿ ಮಾರ್ಜಿನಿಗೆ ಸೇರಿಕೊಂಡು ಎಡಭಾಗದಲ್ಲಿ ರಿಂದ ನಿಮ್ಮ ವಿಳಾಸವನ್ನು ಮೊದಲು ಬರೀಬೇಕು ಯಾವಾಗಲೂ ನೆನಪಿಡಿ ಅಧಿಕಾರಿಗಳಿಗೆ ಪತ್ರವನ್ನು ಬರೆಯುವಾಗ ನಿಮ್ಮ ಪರಿಚಯ ಮೊದಲು ಅವರಿಗಾಗಬೇಕು ಹಾಗಾಗಿ ನಿಮ್ಮ ವಿಳಾಸವನ್ನು ಮೊದಲು ಬರೀಬೇಕು ನಂತರ ಅವರ ವಿಳಾಸವನ್ನು ಬರೀಬೇಕು ಅದು ಅವರಿಗೆ ಬಂದದ್ದು ಅನ್ನೋದನ್ನು ಕನ್ಫರ್ಮ್ ಮಾಡಿಕ್ಕೋಸ್ಕರ ಅವರ ವಿಳಾಸವನ್ನು ಬರೀಬೇಕು ನೆನಪಿಡಿ ಮೊದಲಿಗೆ ರಿಂದ ಬರೀರಿ ಕಾಕಾ ಆ ಆ ಇ ಇ ದ್ವಿತೀಯ ಪಿ ಯು ಸಿ ವಾಣಿಜ್ಯ ವಿಭಾಗ ಸರ್ಕಾರಿ ಕಾಲೇಜು ಬೆಂಗಳೂರು ಬರೀರಿ ಸರ್ಕಾರಿ ಕಾಲೇಜು ಎಷ್ಟು ಕೂಡ ಇದೆ ಬೆಂಗಳೂರು ಅಂತ ಕೂಡ ಬರಿಬೋದು ಅಥವಾ ಯಾವುದೇ ಜಿಲ್ಲೆಯನ್ನು ಕೂಡ ಬರಿಬೋದು ನಂತರ ರಿಗೆ ಮುಖ್ಯ ಗ್ರಂಥ ಪಾಲಕರು ಯಾವುದು ಜಿಲ್ಲೆ ಹಾಕಿ ಬೆಂಗಳೂರು ಜಿಲ್ಲೆ ಅಥವಾ ಯಾವುದಾರೊಂದು ಜಿಲ್ಲೆ ಕರ್ನಾಟಕ ರಾಜ್ಯ ಹಾಕಿ ನಂತರ ಮಾನ್ಯರೇ ಮತ್ತೆ ವಿಷಯ ನಮ್ಮ ನಮ್ಮೂರಿನಲ್ಲಿ ಒಂದು ಗ್ರಂಥಾಲಯವನ್ನು ತೆರೆಯುವಂತೆ ಮನವಿ ನಮ್ಮೂರಿನಲ್ಲಿ ಒಂದು ಗ್ರಂಥಾಲಯವನ್ನು ತೆರೆಯುವಂತೆ ಮನವಿ ನಂತರ ಬರೆಯಿರಿ ನಿಮ್ಮ ಪರಿಚಯ ಹಾಕಿ ನಾನು ಆ ಈ ದ್ವಿತೀಯ ಪಿ ಯು ಸಿ ಕಲಾ ವಿಭಾಗದಲ್ಲಿ ಓದುತ್ತಾ ಇದ್ದೇನೆ ನಮಗೆ ಕಾಲೇಜಿನಲ್ಲಿ ಉಪನ್ಯಾಸಕರು ಕೆಲವು ಪುಸ್ತಕಗಳನ್ನು ಓದಿ ಬರಲು ತಿಳಿಸುತ್ತಾರೆ ಆದರೆ ನಮ್ಮ ಊರಿನಲ್ಲಿ ಗ್ರಂಥಾಲಯವಿಲ್ಲ ಆದ್ದರಿಂದ ಈ ಪುಸ್ತಕಗಳು ನಮಗೆ ಓದಲು ಸಿಗುವುದಿಲ್ಲ ಖರೀದಿಸಲು ನಮಗೆ ಆರ್ಥಿಕ ಸಮಸ್ಯೆ ಇದೆ ಗ್ರಂಥಾಲಯದಿಂದ ನಮ್ಮೆಲ್ಲರ ಜ್ಞಾನ ಹೆಚ್ಚಾಗುತ್ತದೆ ಊರಿಗೊಂದು ಗ್ರಂಥಾಲಯ ತುಂಬ ಅತ್ಯವಶ್ಯ ಆದ್ದರಿಂದ ನಮ್ಮ ಊರಿನಲ್ಲಿ ಒಂದು ಗ್ರಂಥಾಲಯವನ್ನು ತೆರೆಯಬೇಕೆಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಇಂತಿ ತಮ್ಮ ವಿಶ್ವಾಸಿ ಬಲಭಾಗದಲ್ಲಿ ಕೆಳಭಾಗದಲ್ಲಿ ಇಂತಿ ತಮ್ಮ ವಿಶ್ವಾಸಿ ಆ ಇ ಇ ಸಹಿ ಹಾಕಿ ಮೇಲೆ ಸ್ಥಳ ದಿನಾಂಕ ಮರಿಬೇಡಿ ಇಷ್ಟು ಬರೆದ್ರೆ ವ್ಯಾಕರಣ ದೋಷ ಇಲ್ಲದೆ ಸರಿಯಾಗಿ ನೀವು ಬರೆದ್ರೆ ಪೂರ್ಣಾಂಕಗಳು ನಿಮಗೆ ಸಿಗ್ತದೆ ಮುಂದೆ ಎರಡು ಗಾದೆ ಮಾತುಗಳನ್ನು ವಿಸ್ತರಿಸಲಿಕ್ಕಿದೆ ಆಳಾಗಿ ದುಡಿ ಅರಸಾಗಿ ಉಣ್ಣು ಗಾದೆ ಮಾತುಗಳಿಗೆ ಮೊದಲೊಂದು ಇಂಟ್ರೊಡಕ್ಷನ್ ಕೊಡಿ ಗಾದೆ ಮಾತುಗಳು ಹಿರಿಯರ ಅನುಭವದ ಮಾತುಗಳು ಗಾದೆಗಳು ಜನಪದ ಸಾಹಿತ್ಯದ ಪ್ರಮುಖ ಪ್ರಕಾರವಾಗಿದೆ ಇದರಲ್ಲಿ ಸಾಹಿತ್ಯಿಕ ಅಂಶಗಳಿವೆ ಆ ಪ್ರಾಸ ಇರುತ್ತದೆ ಕೈ ಕೆಸರಾದರೆ ಬಾಯಿ ಮೊಸರು ಇಲ್ಲಿ ಕೆಸರು ಮೊಸರು ಎನ್ನುವಲ್ಲಿ ಪ್ರಾಸ ಇದೆ ತಾಯಿಗಿಂತ ಬಂಧು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅತಿಯಾಸೆ ಗತಿಗೇಡು ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸಿ ನೋಡು ಮೊದಲಾದವುಗಳು ಕನ್ನಡದಲ್ಲಿ ಪ್ರಸಿದ್ಧ ಗಾದೆಗಳು ಕನ್ನಡದಲ್ಲಿ ಸಾವಿರಕ್ಕಿಂತ ಹೆಚ್ಚು ಗಾದೆಗಳು ಪ್ರಚಲಿತವಿವೆ ಗಾದೆಗಳು ಒಂದು ಪರಿಸರದಿಂದ ಇನ್ನೊಂದು ಪರಿಸರಕ್ಕೆ ಹೋಗುವಾಗ ಸಣ್ಣ ಪುಟ್ಟ ಬದಲಾವಣೆಯನ್ನು ಹೊಂದುತ್ತವೆ ಉದಾಹರಣೆಗೆ ನನ್ನ ಕುದುರೆಗೆ ಮೂರೇಕಾಲು ಎಂದು ಕೆಲವೆಡೆ ಇದ್ದರೆ ನನ್ನ ಕೊಲ ನನ್ನ ಮಲಕ್ಕೆ ಮೂರೇ ಕಾಲು ಎನ್ನುವ ಗಾದೆ ಮಾತು ಇನ್ನು ಕೆಲವೆಡೆ ಪ್ರಚಲಿತವಿದೆ ಆಳಾಗಿ ದುಡಿ ಅರಸಾಗಿ ಉಣ್ಣು ಎನ್ನುವುದು ಕೂಡ ಒಂದು ಪ್ರಸಿದ್ಧವಾದ ಗಾದೆ ಮಾತು ದುಡಿಯುವಾಗ ನಾವು ಆಳಿನಂತೆ ಯಾವುದೇ ಹಮ್ಮು ಬಿಮ್ಮುಗಳಿಲ್ಲದೆ ದುಡಿಯಬೇಕು ನಂತರ ಊಟ ಮಾಡುವಾಗ ಹಾಗೆ ನಾವು ದುಡಿಲಿಕ್ಕೆ ಸಾಧ್ಯವಾದರೆ ದುಡಿದ್ರೆ ನಾವು ಅರಸನಂತೆ ಸಮೃದ್ಧವಾಗಿ ಉಣ್ಣಲು ಸಾಧ್ಯ ನಮ್ಮ ಬದುಕಿಗೆ ಇದನ್ನು ಅನ್ವಯ ಮಾಡಬೇಕು ನಾವು ಪರಿಶ್ರಮದಿಂದ ಕಷ್ಟಪಟ್ಟು ದುಡಿದ್ರೆ ಪರಿಶ್ರಮ ಪಟ್ಟರೆ ನಾವು ಅರಸನಂತೆ ವೈಭವದಿಂದ ಬದುಕಲಿಕ್ಕೆ ಸಾಧ್ಯ ನಾವು ದುಡಿಲಿಕ್ಕೆ ಹಿಂದೇಟ್ ಹಾಕಿದರೆ ನಮಗೆ ದುಡ್ಡು ಸಂಪತ್ತು ಯಾವುದು ಬರೋದಿಲ್ಲ ನಾವು ಮಾಡುವ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು ಮಾಡಿದರೆ ಅದರ ಪ್ರತಿಫಲ ನಮಗೆ ಸಿಕ್ಕೇ ಸಿಗ್ತದೆ ಅದರಿಂದಾಗಿ ನಾವು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಇತ್ಯಾದಿ ವಿವರಿಸಿ ಮುಂದೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಇದು ಬಹಳ ಸುಲಭ ಇದಕ್ಕೊಂದು ಕಥೆಯನ್ನು ಜೋಡಿಸು ಗಾದೆ ಮಾತುಗಳನ್ನು ವಿಸ್ತರಿಸುವಾಗ ಕತೆಯನ್ನು ಜೋಡಿಸಿ ಸುಲಭ ಇದಕ್ಕೆ ಮತ್ತೆ ಪುನಃ ಗಾದೆ ಮಾತುಗಳ ಇಂಟ್ರೊಡಕ್ಷನ್ ಗಾದೆಗಳು ಅನುಭವದ ಹಿರಿಯರ ಅನುಭವದ ಭಂಡಾರ ಆಗಿದೆ ಗಾದೆಗಳು ಮೂರು ಲೋಕಕ್ಕೂ ಸಲ್ಲುವಂಥ ಮಾತುಗಳನ್ನು ಸಾರುತ್ತವೆ ಗಾದೆಗಳು ಜನಪದ ಸಾಹಿತ್ಯದ ಪ್ರಮುಖ ಪ್ರ ಪ್ರಕಾರವಾಗಿದೆ ಇದರಲ್ಲಿ ಸಾಹಿತ್ಯಿಕ ಅಂಶಗಳು ಕೂಡ ಇರುತ್ತವೆ ಕೈ ಕೆಸರಾದರೆ ಬಾಯಿ ಮೊಸರು ಆಳಾಗಿ ದುಡಿ ಅರಸಾಗಿ ಉಣ್ಣು ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಮೊದಲಾದವುಗಳು ಕನ್ನಡದಲ್ಲಿ ಪ್ರಚಲಿತವಿರುವ ಪ್ರಸಿದ್ಧ ಗಾದೆಗಳಾಗಿವೆ ಕನ್ನಡ ಭಾಷೆಯಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಗಾದೆಗಳು ಪ್ರಚಲಿತವಿವೆ ಪ್ರತಿ ಭಾಷೆಯಲ್ಲಿ ಕೂಡ ಗಾದೆಗಳು ಇದ್ದೇ ಇರುತ್ತವೆ ಇತ್ಯಾದಿ ಒಂದು ಇಂಟ್ರೊಡಕ್ಷನ್ ಕೊಡಿರಿ ಮತ್ತು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಕಣ್ಣಾರೆ ಕಂಡದ್ದೆಲ್ಲ ಸತ್ಯವಿಲ್ಲ ಸತ್ಯವಲ್ಲ ಉದಾಹರಣೆಗೆ ಹಾಲು ಮತ್ತು ಸುಣ್ಣದ ನೀರು ಎರಡು ಬಿಳಿಯಾಗಿರ್ತದೆ ಇದನ್ನು ಪರೀಕ್ಷಿಸದೆ ಕುಡಿಯಲು ಹೋದರೆ ಅದು ಸುಣ್ಣದ ನೀರು ನಮ್ಮ ಗಂಟಲನ್ನು ಸುಡಬಹುದು ಹಾಗಾಗಿ ಯಾವ ಪ್ರತ್ಯಕ್ಷ ಕಂಡ್ರು ಕೂಡ ನಾವು ಪ್ರಮಾಣಿಸಿ ನೋಡಬೇಕು ಕುಡಿಯುವ ಮೊದಲು ಅದನ್ನು ಒಂದು ಒಂದು ತೊಟ್ಟನ್ನು ಬಾಯಿಗೆ ನಾಲಿಗೆ ಹಾಕ್ಕೊಂಡ್ರೆ ಸುಣ್ಣದ ನೀರಾದರೆ ನಾಲಿಗೆ ಸುಡುತ್ತದೆ ಆಗ ನಮಗೆ ಗೊತ್ತಾಗ್ತದೆ ಎರಡು ಬಿಳಿ ಇದೆ ಅನ್ನುವ ಕಾರಣಕ್ಕೆ ನಂಬಿ ಅದನ್ನು ಹಾಲೆಂದು ಭಾವಿಸಿ ಕುಡಿಲಿಕ್ಕೆ ಹೋಗಬಾರ್ದು ಹೀಗೆ ಜೀವನ ಕೂಡ ಯಾವುದನ್ನು ಕೂಡ ಪ್ರತ್ಯಕ್ಷ ಕಂಡರೂ ಕೂಡ ಪ್ರಮಾಣಿಸಿ ಅದನ್ನು ನೋಡಬೇಕು ಪರೀಕ್ಷಿಸದೆ ಯಾವುದನ್ನು ಕೂಡ ನಂಬಾರ್ದು ಯಾರೋ ಹೇಳಿದ ಮಾತುಗಳನ್ನು ಕೇಳಬಾರದು ಈ ಬಗ್ಗೆ ಹಾವು ಮುಂಗಸಿಯ ಕತೆ ಉಂಟಲ್ಲ ಅದನ್ನು ಕೂಡ ನೀವು ಸೇರಿಸಿ ಬರಿಬೋದು ಒಬ್ಬಕ್ಕೆ ಒಂದು ಮುಂಗುಸಿಯನ್ನು ಸಾಕ್ತಾ ಇರ್ತಾಳೆ ಒಂದು ದಿವಸ ತನ್ನ ಮಗುವನ್ನು ನೋಡಿಕೊಳ್ಳಲಿಕ್ಕೆ ಬಿಟ್ಟು ನೀರು ತರಲಿಕ್ಕೆ ಹೋಗ್ತಾಳೆ ಆಗ ಒಂದು ಹಾವು ಬರ್ತದೆ ಮುಂಗುಸಿ ಹಾವನ್ನು ಕೊಲ್ತದೆ ಮಗುವಿನ ರಕ್ಷಣೆ ಮಾಡ್ತದೆ ತನ್ನ ಒಡತಿಗೆ ಇದನ್ನು ಹೆಮ್ಮೆಯಿಂದ ಹೇಳುವ ಸಲುವಾಗಿ ಹೊರಗೆ ಕಾಯ್ತಾ ಇರ್ತದೆ ಆ ಒಡತಿ ನೀರು ತರುವಾಗ ಮುಂಗುಸಿಯ ಬಾಯಿಯಲ್ಲಿ ರಕ್ತ ಕಾಣ್ತದೆ ತನ್ನ ಮಗುವನ್ನು ಕೊಂದು ತಿಂದಿದೆ ಎಂದು ಕೋಪಗೊಂಡಂಥ ಒಡತಿ ಕೊಡಪಾನದ ನೀರಿನ ಕೊಡಪಾನದಲ್ಲೇ ಮುಂಗುಸಿಯನ್ನು ಹೊಡೆದು ಸಾಯಿಸ್ತಾಳೆ ಮುಂಗುಸಿ ಸಾಯ್ತದೆ ತನ್ನ ನಂತರ ತನ್ನ ಮಗು ಇರುವ ತೊಟ್ಟಿಲ್ನೆಡೆಗೆ ಬರ್ತಾಳೆ ಮಗು ಆಡ್ತಾ ಚೆನ್ನಾಗಿರ್ತದೆ ಆದರೆ ಪಕ್ಕದಲ್ಲೇ ಹಾವು ಸತ್ತು ಬಿದ್ದಿರ್ತದೆ ಅದನ್ನು ನೋಡಿದಾಗ ಒಡತಿಗೆ ಮುಂಗುಸಿ ಹಾವನ್ನು ಕೊಂದಿದೆ ಎನ್ನುವುದು ಅರ್ಥ ಆಗ್ತದೆ ಚ ಎಂಥ ಒಳ್ಳೆಯ ಜೀವಿಯನ್ನು ನಾನು ಕೊಂದೇ ಅಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಪಶ್ಚಾತ್ತಾಪಪಡ್ತೇನೆ ಆದರೆ ನಂತರ ಪಶ್ಚಾತ್ತಾಪಪಟ್ಟು ಪ್ರಯೋಜನವಿಲ್ಲ ಆದ್ದರಿಂದ ಯಾವುದನ್ನು ಕೂಡ ನಾವು ಪ್ರಮಾಣಿಸಿ ನೋಡಬೇಕೆಂದು ಈ ಗಾದೆ ಹೇಳುತ್ತದೆ ಈ ರೀತಿ ಕತೆಗಳನ್ನು ಜೋಡಿಸಿ ಗಾದೆ ಮಾತುಗಳಿಗೆ ಕತೆಗಳನ್ನು ಜೋಡಿಸೋದು ಬಹಳ ಸುಲಭ ನಾನು ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಕಣ್ಣ ಕನ್ನಡ ಉಪನ್ಯಾಸಕಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬ್ಯಾಟ್ರಾಯನಪುರ ಬೆಂಗಳೂರು ದಕ್ಷಿಣ ಜಿಲ್ಲೆ ಈ ಬಗ್ಗೆ ನಿಮಗೆ ಏನಾರು ಪಠ್ಯದ ಬಗ್ಗೆ ಏನಾದರೂ ಸಂಶಯ ಬೇಕಿದ್ ಇದ್ದರೆ ಅಥವಾ ಪಠ್ಯದ ಬೇರೆ ನಾನು ಬೇರೆ ಕೂಡ ಕೇಳಿ ಕಲಿಯಿರಿ ಅನ್ನೋ ಪಠ್ಯ ಇದೇ ನನ್ನ ಯೂ ಯೂಟ್ಯೂಬ್ ಚಾನಲ್ನಲ್ಲಿದೆ ಬೇರೆ ಬೇರೆ ಸುಮಾರು ಇಪ್ಪತ್ತಾರು ಸಂಚಿಕೆಗಳನ್ನು ಹಾಕಿದ್ದೇನೆ ಈಗಾಗಲೇ ನಿಮಗೇನೂ ಸಂಶಯ ಇದ್ದರೆ ನನ್ನ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಬೋದು ನನ್ನ ವಾಟ್ಸಪ್ ನಂಬರ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಐದು ಒಂದು ಆರು ಆರು ಎಂಟು ನಾಲ್ಕು ಎಲ್ಲರಿಗೂ ಶುಭವಾಗಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲೆಂದೇ ಮಾಡಿದಂತಹ ವಿಡಿಯೋ ಇದನ್ನು ಎಲ್ಲೆಡೆ ಹರಡಿ ಧನ್ಯವಾದಗಳು